ಗೈಸ್, ನಿಮ್ಮೊಂದು ವಾಟ್ಸಪ್ ಏನಾದರೂ ಹ್ಯಾಕ್ ಆಯಿತು ಅಂತಂದರೆ ನಿಮ್ಮೊಂದು ಪರ್ಸ್ನಲ್ ಫೋಟೋಸ್ಗಳು ವೀಡಿಯೋಸ್ಗಳು ಎಲ್ಲವೂ ಕೂಡ ಲೀಕ್ ಆಗುತ್ತೆ. ಅದು ನಿಮಗೂ ಕೂಡ ಗೊತ್ತಿರುತ್ತೆ. ಯಾಕೆ ಅಂತಂದರೆ ವಾಟ್ಸಪ್ನ ಎಲ್ಲರೂ ಕೂಡ ಯೂಸ್ ಮಾಡೋದು ಫೋಟೋಸು ವೀಡಿಯೋಸ್ಗಳನ್ನ ಕಳಿಸೋದಕ್ಕೆ. ಆಮೇಲೆ ಪ್ರತಿಯೊಂದಕ್ಕೂ ಕೂಡ ವಾಟ್ಸಪ್ನೇ ತುಂಬ ಜನ ಯೂಸ್ ಮಾಡೋದು. ಅದಕ್ಕೋಸ್ಕರ ಹ್ಯಾಕರ್ಸ್ಗಳು ವಾಟ್ಸಪ್ನ ಫೋಕಸ್ ಮಾಡಿಕೊಳ್ತಾರೆ, ಆಯಿತಾ? ಸೊ ನಿಮ್ಮೊಂದು ವಾಟ್ಸಪ್ನ ಹ್ಯಾಕ್ ಮಾಡೋದು ಹೇಗೆ ಅನ್ನೋದನ್ನು ನೋಡಿಕೊಂಡು ನಿಮ್ಮೊಂದು ವಾಟ್ಸಪ್ನ ಇವಾಗ ಹ್ಯಾಕ್ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆ ಗೊತ್ತಿರೋದೆ ವಾಟ್ಸಪ್ನ ಯಾವ್ಯಾವ ಥರ ಹ್ಯಾಕ್ ಮಾಡ್ತಾರೆ ಅಂತ. ಸೊ ಒಂದು OTPಯಿಂದ ಹ್ಯಾಕ್ ಮಾಡ್ತಾರೆ, ಇನ್ನೊಂದು QR ಕೋಡನ್ನು ಸ್ಕ್ಯಾನ್ ಮಾಡೋ ಮುಖಾಂತರ ನಿಮ್ಮದು ಹ್ಯಾಕ್ ಮಾಡ್ತಾರೆ. ಇವಾಗ ಇನ್ನೊಂದು ಥರ ಸ್ಕ್ಯಾಮ್ ಶುರು ಆಗಿಬಿಟ್ಟಿದೆ ಗೈಸ್. ನೀವು ಕೇಳಿದ್ರೆ ಶಾಕ್ ಆಗ್ತೀರಾ, ಬ್ರೋ ಹಿಂಗೂ ಮಾಡ್ತಾರ ಅಂತ, ಆಯಿತಾ? ಆ ಥರ ಇವಾಗ ವಾಟ್ಸಪ್ನ ಹ್ಯಾಕ್ ಮಾಡ್ತಿದ್ದಾರೆ. ಅದು ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ತೀನಿ. ದಯವಿಟ್ಟು ವೀಡಿಯೋ ನೋಡ್ತಾ ಇರೋ ಎಲ್ಲರೂ ಕೂಡ ಈ ಒಂದು ವೀಡಿಯೋನ ಲೈಕ್ ಮಾಡಿ ಗೈಸ್. ಆ್ಯಂಡ್ ಎಲ್ರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ, ಅವರ ಒಂದು ವಾಟ್ಸಪ್ಪು ಕೂಡ ಸೇಫ್ ಆಗುತ್ತೆ. ಓಕೆ, ಸೊ ನಾನು ಇವಾಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಓಕೆ ಗೈಸ್, ನಿಮ್ಗೆ ಗೊತ್ತಿರೋದೆ ವಾಟ್ಸಪ್ನ ಯಾವ ಥರ ಹ್ಯಾಕ್ ಮಾಡ್ತಿದ್ದಾರೆ ಅಂತ, QR ಕೋಡನ್ನು ಸ್ಕ್ಯಾನ್ ಮಾಡೋದು ಈ ಥರ ಎಲ್ಲ ಹ್ಯಾಕ್ ಮಾಡ್ತಾ ಇದ್ದಾರೆ. ಇವಾಗ ಒಂದು ಹೊಸ ಒಂದು ಥರ ಬಂದುಬಿಟ್ಟಿದೆ. ಅದು ಯಾವ ಥರ ಅಂತಂದರೆ, ಸೊ ನಿಮ್ಮೊಂದು ವಾಟ್ಸಪ್ ನಂಬರ್ಗೆ ಒಂದು ಫೋನ್ ಕಾಲ್ನ ಮಾಡ್ತಾರೆ. ಈಗ ಕೆಲವರು ಏನು ಮಾಡ್ತಿದ್ದಾರೆ ಅಂತಂದರೆ, ನಿಮ್ಮ ವಾಟ್ಸಪ್ನೇ ಹ್ಯಾಕ್ ಮಾಡಬೇಕು ಅಂತ ಹೆಂಗಾದರೂ ಮಾಡಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನಿಮ್ಮೊಂದು ಫೋನ್ ನಂಬರ್ ನೀವು ಪ್ರೊಫೈಲಲ್ಲಿ ಹಾಕಿರ್ತೀರ, ಅದ್ರ ಮುಖಾಂತರನ ತಗೊಳ್ಳೋದು, ಅಥವಾ ಲೈಕ್ ನಿಮ್ಮನ್ನೇ ರಿಕ್ವೆಸ್ಟ್ ಮಾಡಿಬಿಟ್ಟು ಒಂದು ಹುಡುಗಿ ಆ ಪ್ರೊಫೈಲಿಂದ ನಿಮಗೆ ಮೆಸೇಜ್ ಮಾಡಿಬಿಟ್ಟು ನಿಮ್ಮ ನಂಬರ್ ಕೊಡಿ ವಾಟ್ಸಪ್ ನಂಬರ್ ಅಂತ ನಂಬರ್ ಇಸ್ಕೊಂಡು, ಈ ಥರ ಹೆಂಗೋ ನಿಮ್ಮ ಒಂದು ನಂಬರ್ನ ತಗೊಂಡು ನಿಮ್ಮನ್ನೇ, ಆಯಿತಾ, ಗುರಿ ಇಟ್ಕೊಂಡು ನಿಮ್ಮನ್ನೇ ಏಮಾಗಿ ಮಡಿಕೊಂಡು ನಿಮ್ಮ ವಾಟ್ಸಪ್ನ ಹ್ಯಾಕ್ ಮಾಡಬೇಕು ಅಂತ ಮಾಡಿಕೊಂಡು ನಿಮಗೆ ಒಂದು ಫೋನ್ ಕಾಲ್ನ ಮಾಡ್ತಾರೆ, ಆಯಿತಾ? ಸೊ ಆ ಒಂದು ಫೋನ್ ಕಾಲಲ್ಲಿ ಅವ್ರು ಏನು ಮಾತಾಡ್ತಾರೆ ಅಂತಂದರೆ, ಸೊ ನಿಮ್ಮೊಂದು ನೆಟ್ವರ್ಕು ತುಂಬ ಸ್ಲೋ ಇದೆ, ಅದನ್ನು ನಾವು ಫಾಸ್ಟ್ ಮಾಡ್ತೀವಿ, ಹಾಗಾಗಿ ನೀವು ಒಂದು ಡಯಲ್ ಮಾಡಬೇಕಷ್ಟೇ, ನಾವು ಕಂಪ್ನಿಯಿಂದ ಮಾಡ್ತಾ ಇದ್ದೀವಿ, ನಾವು ಹೇಳುವಂಥ ಒಂದು ಕೋಡ್ಗೆ ನೀವು ಡಯಲ್ ಮಾಡಿ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, *123*# ಅಂತಂದ್ಬಿಟ್ಟು ಅವರ ಒಂದು ನಂಬರ್ನ ಹೇಳ್ಬಿಟ್ಟು ಮುಗಿಸ್ತಾರೆ, ಆಯಿತಾ? ಅದಕ್ಕೆ ಒಂದು ಫುಲ್ ಸುಮ್ಮನೆ ಒಂದೆರಡು ಸೆಕೆಂಡ್ ಹಿಂಗೆ ಫೋನ್ ಮಾಡಿ ಇಟ್ಕೊಳ್ಳಿ ಅಂತ. ಸೊ ನೀವು ಕಣ್ಮುಚ್ಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ನೀವು ಮಾಡಿಬಿಟ್ಟಿರ್ತೀರ ಕೆಲವರು, ಆಯಿತಾ? ಬರೀ ಇದೊಂದೇ ಅಲ್ಲ, ಆಯಿತಾ, ನಿಮಗೆ ಲೈಕ್ ನಿಮ್ಗೆ ನೆಟ್ವರ್ಕ್ ಸ್ಲೋ ಇದೆ ಅದು ಇದು ಅಂತಲ್ಲ, ನಿಮಗೆ ಬ್ಯಾಂಕ್ ಪ್ರಾಬ್ಲಮ್ ಆಗಿದೆ, ಇನ್ನೊಂದು ಈ ಥರ ಸಾವಿರಾರು ಕಾರಣಗಳು ಈ ಥರ ಹೇಳ್ತಾರೆ, ತರಾವರಿ ಕಾರಣಗಳು ಈ ಥರ ಹೇಳ್ಬಿಟ್ಟು ಒಟ್ಟು ನಿಮಗೆ ಏನೋ ಒಂದು ಕೋಡನ್ನು ಹೇಳ್ತಾರೆ. ಆ ಕೋಡ್ಗೆ ನೀವು ಕಾಲ್ ಮಾಡಿ ಅಂತ ಹೇಳ್ತಾರೆ. ಆ ಕೋಡಲ್ಲಿ ಅವರ ಒಂದು ನಂಬರ್ನ ಕೊಟ್ಟಿರ್ತಾರೆ, ಆಯಿತಾ? ಈಗ *123* ಫೋನ್ ನಂಬರ್ನ ಹಾಕ್ಬೇಕಲ್ವಾ, ಆ ಫೋನ್ ನಂಬರ್ನ ಅವ್ರದ್ದು ಕೊಡ್ತಾರೆ. ಅವ್ರದ್ದೇನಕ್ಕೆ ಕೊಡ್ತಾರೆ ಅಂತಂದರೆ, ಸೊ ಈ ವಾಟ್ಸಪ್ನ ಹ್ಯಾಕ್ ಮಾಡೋದಕ್ಕೆ ಅದೊಂದು ರೋಡ್, ಆಯಿತಾ? ಯಾವ ಥರ ಅಂತಂದರೆ, ಈಗ ನಿಮ್ಗೆ ಗೊತ್ತಿರೋದೆ ಕಾಲನ್ನು ಫಾರ್ವರ್ಡ್ ಮಾಡ್ಕೋಬೋದು. ಈಗ ನನ್ನ ಹತ್ರ ಒಂದು ಯಾವುದೋ ಒಂದು ನಂಬರ್ ಇದೆ ಅಂತಂದರೆ, ಆ ಒಂದು ನಂಬರ್ಗೆ ನನಗೆ ಫೋನ್ ಕಾಲ್ ನನಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತಂದರೆ, ನಾನು ಇನ್ನೊಂದು ನಂಬರ್ಗೆ ಫೋನ್ ಕಾಲ್ಸ್, ಈ ನಂಬರ್ಗೆ ಬರೋ ಫೋನ್ ಕಾಲ್ಸ್ಗಳನ್ನ ಆ ಒಂದು ನಂಬರ್ಗೆ ನಾನು ಬರೋ ಥರ ನಾನು ಮಾಡ್ಬೋದು, ಡೈವರ್ಟ್ ಮಾಡ್ಬೋದು ಅಲ್ವಾ? ಸೊ ಅದನ್ನು ಇವ್ರು ಏನು ಮಾಡ್ತಾರೆ ಅಂತಂದರೆ, ತಲೆ ಓಡಿಸಿ ನಿಮಗೆ ಫೋನ್ ಮಾಡಿಬಿಟ್ಟು ಅವ್ರ ನಂಬರ್ನ ನಿಮಗೆ ಕಾಲ್ ಮಾಡೋಕ್ಕೆ ಹೇಳ್ತಾರೆ, ಆಯಿತಾ? ಕೋಡನ್ನು ಹಾಕ್ಬಿಟ್ಟು ಅವಾಗ ಕಾಲ್ ಫಾರ್ವರ್ಡಿಂಗ್ ಆ್ಯಕ್ಟಿವೇಟ್ ಆಗುತ್ತೆ ನಿಮ್ಮ ಒಂದು ಫೋನಲ್ಲಿ. ಕಾಲ್ ಫಾರ್ವರ್ಡಿಂಗ್ ಆ್ಯಕ್ಟಿವೇಟ್ ಆಯಿತು ಅಂತಂದರೆ, ಸೊ ನಿಮ್ಮ ಒಂದು ಫೋನ್ ನಂಬರ್ಗೆ ಕಾಲ್ ಬಂದರೆ ಯಾರಿಗೆ ಕಾಲ್ ಹೋಗುತ್ತೆ, ಅವ್ರು ಯಾರು ನಂಬರ್ ನೀವು ಹಾಕಿರ್ತೀರ ಆ ನಂಬರ್ಗೆ ಕಾಲ್ ಹೋಗುತ್ತೆ. ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಈ ಥರ ನಿಮ್ಮದು ಹಾಕ್ಸ್ಬಿಟ್ಟು ನಿಮ್ಮ ಫೋನ್ ಕಾಲ್ನ ಮಾಡಿಸ್ಬಿಟ್ಟು, ಸೊ ನಿಮ್ಮೊಂದು ವಾಟ್ಸಪ್ನ ಹ್ಯಾಕ್ ಮಾಡ್ತಿದ್ದಾರೆ. ಇದರಿಂದ ವಾಟ್ಸಪ್ ಹೆಂಗೆ ಹ್ಯಾಕ್ ಮಾಡ್ತಿದ್ದಾರೆ ಅಂತಂದರೆ, ನಿಮ್ಮೊಂದು ಫೋನ್ ನಂಬರ್ನ ವಾಟ್ಸಪ್ಪಲ್ಲೇ ಹಾಕ್ತಾರೆ, ಆಯಿತಾ? ಲಾಗಿನ್ ಮಾಡಬೇಕಾದ್ರೆ ಅಲ್ಲಿ ಎರಡು ಆಪ್ಷನ್ ಬರುತ್ತೆ, ಒಂದು ಟೆಕ್ಸ್ಟ್ ಮೀ ಆರ್ ಕಾಲ್ ಮೀ ಅಂತ. ಅಲ್ಲೇನು ಮಾಡ್ತಾರೆ ಅಂತಂದರೆ, ಟೆಕ್ಸ್ಟ್ ಮೀ ಕೊಡಲ್ಲ, ಕಾಲ್ ಮೀ ಕೊಡ್ತಾರೆ. ಕಾಲ್ ಮೀ ಕೊಟ್ಟ ತಕ್ಷಣ ಫೋನ್ ಯಾರಿಗೆ ಹೋಗುತ್ತೆ ಹೇಳಿ, ನಂಬರ್ ಅವ್ರು ಕೊಟ್ಟಿರ್ತಿರಲ್ಲ ಅಲ್ವಾ, ಅದಕ್ಕೋಸ್ಕರ ಫೋನ್ ಅವ್ರಿಗೆ ಹೋಗುತ್ತೆ, ಆಯಿತಾ? ಫೋನ್ ಅವ್ರು ರಿಸೀವ್ ಮಾಡ್ಕೊಳ್ತಾರೆ, OTP ಕೇಳ್ಕೊಳ್ತಾರೆ, OTP ಹೇಳ್ತಾರಲ್ಲ, ಆ OTPನ ಅವ್ರು ಎಂಟರ್ ಮಾಡಿಬಿಟ್ಟು ನಿಮ್ಮೊಂದು ವಾಟ್ಸಪ್ನ ಆ್ಯಕ್ಸೆಸ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಲೈಕ್ ನನಗೆ ಅರ್ಜೆಂಟ್ ದುಡ್ಡು ಬೇಕು ಕೊಡು ಅನ್ನೋ ಥರ ಎಲ್ಲ ನಿಮಗೆ ಮೆಸೇಜ್ನ ಮಾಡಿಬಿಟ್ಟು ನಿಮ್ಮೊಂದು ವಾಟ್ಸಪ್ನ ಹ್ಯಾಕ್ ಮಾಡ್ತಾಯಿದ್ದಾರೆ. ಸೊ ನೀವು ಈ ಥರ ನಿಮ್ಮ ಒಂದು ಫ್ರೆಂಡ್ಸ್ಗಳಿಂದ ದುಡ್ಡನ್ನು ಕೀಳ್ತಾರೆ, ಆ್ಯಂಡ್ ಅದ್ರ ಜೊತೆಗೆ ಬ್ಲ್ಯಾಕ್ ಮೇಲು ಕೂಡ ಮಾಡುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಈ ಥರ ಒಂದು ಹೊಸ ಸ್ಕ್ಯಾಮ್ ಶುರುವಾಗಿದೆ. ದಯವಿಟ್ಟು ಗೈಸ್ ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ, ಎಲ್ಲರಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆಂತಂದರೆ ಈ ಥರ ನಾವು ಇಮ್ಯಾಜಿನು ಕೂಡ ಮಾಡ್ಕೊಂಡಿರಲ್ಲ, ಈ ಥರ ಎಲ್ಲ ಮಾಡ್ತಾರೆ ಅಂತ. ಬಟ್ ಈ ಥರ ಎಲ್ಲ ತುಂಬ ನಡೀತಾ ಇರ್ತವೆ, ಆಯಿತಾ? ಎಷ್ಟೆಷ್ಟು ವಿಷಯಗಳು ನಮಗೆ ಈ ಥರ ಯಾವ ಥರ ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಾಗ್ತಾ ಇರುತ್ತೋ, ಅವಾಗ ಏನು ಮಾಡ್ತಾ ಇರ್ತಾರೆ ಅಂತಂದರೆ, ಈ ಥರದ್ದೆಲ್ಲ ಬಿಟ್ಬಿಟ್ಟು ಇನ್ನೂ ಯಾವುದಾದ್ರೂ ಬೇರೆ ಥರ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದು ಒಂದು ಹೊಸ ಥರ ಬಂದಿದೆ, ಈ ಹೊಸ ಥರನೂ ಕೂಡ ಎಲ್ರಿಗೂ ಕೂಡ ಗೊತ್ತಾಗೋಗಲಿ, ಅವಾಗ ಎಲ್ಲರ ವಾಟ್ಸಪ್ ಕೂಡ ಸೇಫ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಈ ಒಂದು ವೀಡಿಯೋ ಇಷ್ಟಾಗಿದ್ರೆ ಒಂದು ಲೈಕ್ ಮಾಡಿ, ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ. ಲವ್ ಯು ಆಲ್ ಗೈಸ್. ಬಾಯ್ ಬಾಯ್.